ಬ್ರೇಕ್ನ ನಂತರ ಅಜ್ಜಿ ಅಮ್ಮ ಮಗಳು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಮ್ಮನ ಯಾವ ಗುಣ ನಿಂಗೆ ತುಂಬ ಇಷ್ಟ ಆಗುತ್ತೆ? ನಮ್ಮ ಅಮ್ಮನ ಗುಣ ಇಷ್ಟ ಆಗುತ್ತೆ ಯಾವುದಾದ್ರು ಯಾವ್ದಾದ್ರು ಇಷ್ಟ ಆಗೋದಿದ್ರೆ ಪ್ರೀತ ನಗ್ತಾಳೆ ಯಾವಾಗ್ಲೂ ನಗ್ತಾಳೆ. ಅದು ನಿಮ್ಮಿಬ್ರು ಪ್ರಾಬ್ಲಮ್. ಜೋಕೆಗೆ ಕೊನೆಯಲ್ಲಿ ಜೋರಾಗಿ ನಗೋದು ಅಂದ್ರೆ ಇವರಿಬ್ರೆ. ಅವಳು ಭಯ ಆದ್ರೆ ಭಯ, ಎಷ್ಟು ನಗು ಅವಳಿಗೆ ತಡ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ಎಷ್ಟೋ ಸತಿ ಅವಳು ಎದುರಿಗೆ ಅಕಸ್ಮಾತ್ ನಾವಿಬ್ರು ಜೊತೆಲಿ ಪಾಠ ಮಾಡ್ಬೇಕಾದ ಸ್ಟೇಜ್ ಮೇಲೆ ಅವಳ ಮುಖ ನೋಡಕ್ಕೆ ಭಯ. ಓ ದೇವ್ರೆ, ಅದ್ವಾಲ ಅವಳ ಕೊಡ್ತಾಳೆ ಅದಲ್ಲದೆ ಅಂತ ಕೇಳಿದ್ದು ಯಾವ ಕಷ್ಟ ಅಂತ ಕೇಳಿಲ್ಲ. ಅದ್ ನಮ್ಮ ಅಮ್ಮಂಗೆ ಇನ್ನೂ ದುಃಖ ಕತೆಗಳೆಲ್ಲ ಹೇಳಕ್ಕೆ ಆಗಲ್ಲ, ಸ್ವಲ್ಪ ನಗು ಬಂದ್ಬಿಡ. ಅವಳ ಹತ್ರ ಏನು ಹೇಳೋಕ್ಕೂ ಆಗೋದಿಲ್ಲ, ಏನು ಹೇಳಿದ್ರು ಫಸ್ಟ್ ನಗು, ಆಮೇಲೆ ಮುಂದಿನ ಮಾತುಕತೆ. ಒಳ್ಳೆ ಗುಣ ಅಂದರೆ ಕ್ಯಾರೆಕ್ಟರ್ ಯಾವ್ದು ಇಷ್ಟ ಆಗುತ್ತೆ ಅವಳ ಅವಳ ವಿದ್ಯಾಭ್ಯಾಸದಲ್ಲಿ? ಒಂದು ದಿವಸ ಇದು ಕಷ್ಟ, ಇದು ಬೇಡ, ಇದು ಬೇಕು ನನಗೆ ಅಥವಾ ಒಂದು ಹೇಳಿದ್ದಲ್ಲ. ಏನು ಮಾಡಿಕೊಡ್ತೀವಿ ಊಟ ತಿಂಡಿ, ತನ್ನ ಪಾಡು ತಾನು ತಿನ್ಕೊಂಡು ಗಲಾಟೆ ಇಲ್ಲದೆ ಇಂಥದ್ದು ಬೇಕು ಅಂತ ಐಸ್ ಕ್ರೀಮ್ ಕೊಡಿಸು, ಹೊಸ ಬಟ್ಟೆ ಕೊಡಿಸು, ಸಿನಿಮಾ ಕರ್ಕೊಂಡೋಗು, ಪಿಕ್ನಿಕ್ ಕರ್ ನಥಿಂಗ್ ಅವ್ ದಟ್ಸ್ ಆಲ್. ನಾವೇನು ಕೊಟ್ಟಿವಿ ಅದನ್ನು ತೊಗೊಂಡು ನನ್ನ ಎಲ್ಲ ಮಕ್ಕಳಿಗೂ ಅದು ಸಲ್ಲತ್ತೆ ಆ ಗುಣ. ಇವ್ರಿಗೂ ಅದೇ ಇತ್ತು. ಸರ್, ನಿಂಗೆ ಅಜ್ಜಿ ಯಾವ ಗುಣ ತುಂಬ ಇಷ್ಟ ಆಗುತ್ತೆ? ಒಂದು ಕ್ಯಾರೆಕ್ಟರ್ ಅಮ್ಮಂದು ತುಂಬ ಒಳ್ಳೆ ಗುಣ ಅಂದರೆ, ಟು ಬಿ ಫ್ರ್ಯಾಂಕ್, ನಾವು ಮಾಡನ್ ಅನ್ಕೋಬೋದು, ಬಟ್ ನನಗೆ ನಿನಗೆ ಕಂಪೇರ್ ಮಾಡಿದ್ರೆ ಅಮ್ಮನೇ ತುಂಬ ಮಾಡರ್ನ್. ಶಿ ಇಸ್ ವೆರಿ ಪ್ರೋಗ್ರೆಸಿವ್ ಆ್ಯಂಡ್ ಆ ಒಂದು ಗುಣ ಎಲ್ಲರಲ್ಲೂ ಇರಲ್ಲ. ಶಿ ಇಸ್ ಸೋ ಬ್ರಾಡ್ ಮೈಂಡೆಡ್, ನಾಳೆ ಯಾವುದು ಶಾಕ್ ಆಗಲ್ಲ. ಅಂದರೆ ದ ವರ್ಸ್ಟ್ ಥಿಂಗ್ ಆಲ್ಸೋ ಡಸಂಟ್ ಶಾಕ್ ಹರ್ ಆ್ಯಂಡ್ ಡಸಂಟ್ ಅಪ್ಸೆಟ್ ಹರ್. ಶಿ ನೋಸ್ ಹೌ ಟು ಕ್ಯಾರಿ ಆನ್ ವಿತ್ ಲೈಫ್. ನಗ್ನಗ್ತಾ ಎಲ್ಲ ನಿಭಾಯಿಸ್ಕೊಂಡು ಎಷ್ಟೇ ಕಷ್ಟ ಬಂದರೂ ಚಿಕ್ಕ ವಯಸ್ಸಿನ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂದರೆ, ಒಂದು ಗೌರವ, ಹಣದ ಬಗ್ಗೆ ಒಂದು ಕಾಳಜಿ, ಒಂದು ಗೌರವ ಇದೆಯಲ್ಲ. ಅಂದರೆ ಕಾಳಜಿ ಅಂದರೆ ಅತಿ ಕಾಳಜಿ ಅಲ್ಲ, ಒಂದು ಗೌರವ. ಅದನ್ನು ಪೋಲ್ ಮಾಡಬಾರ್ದು, ಶೇಖರಿಸ್ಕೋಬೇಕು ಅದನ್ನು. ಒಂದು ಒಳ್ಳೆ ಇದಕ್ಕೆ ಟೈಮ್ ಆ್ಯಂಡ್ ಮನಿ, ಶಿ ನ್ಯೂ ಹೌ ಟು ಮ್ಯಾನೇಜ್ ದ್ಯಾಟ್ ಆ್ಯಂಡ್ ಶಿ ಟಾಟ್ ಅಸ್ ದ್ಯಾಟ್, ವಿಚ್ ಇಸ್ ಅ ವೆರಿ ಗ್ರೇಟ್ ಥಿಂಗ್. ಬಿಕಾಸ್ ಇವತ್ತಿನ ಹೆಣ್ಮಕ್ಳಿಗೆ ಟೈಮ್ ಮ್ಯಾನೇಜ್ಮೆಂಟು ಆ್ಯಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಸ್ ಅ ಬಿಗ್ ಪ್ರಾಬ್ಲಮ್. ಇಲ್ಲ ತುಂಬ ದುಡ್ಡು ಖರ್ಚು ಮಾಡ್ತಾರೆ, ಹಾಗೆ ಸಮಯನೂ ಖರ್ಚು ಮಾಡ್ತಾರೆ, ಇಲ್ಲ ಅಂದರೆ ತೀರಾ ಜಿಪುಂಡ್ರಾಗಿ, ಐ ಮೀನ್ ದೇ ಆರ್ ನಾಟ್ ಜನರಸ್. ಸೊ ಗಿವಿಂಗ್ ಆ್ಯಸ್ ವೆಲ್ ಆ್ಯಸ್ ರನ್ನಿಂಗ್ ಎ ಫ್ಯಾಮಿಲಿ ವೆರಿ ಎಫಿಷಿಯೆಂಟ್ಲಿ ಫೈನಾನ್ಷಿಯಲಿ ಆ್ಯಂಡ್ ಈವನ್ ಟೈಮ್ ವೈಸ್, ಸಮಥಿಂಗ್ ದಟ್ ಇಸ್ ವೆರಿ ರೇರ್ ದಟ್ ಶಿ ಟಾಟ್. ಸೊ ಅಮ್ಮ ನಟನೆ ಬಗ್ಗೆ ನಿಂಗೇನು ಅನಿಸುತ್ತೆ? ಅಯ್ಯೋ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. ಯಾವಾಗಲೂ ನಾವು ನನ್ನ ಮಗ ಅವಳ ಅಣ್ಣ ಪ್ರಕಾಶ್ ಬೆಳವಾಡಿ ಹೇಳೋನು, ಶಿ ಈಸ್ ಎ ನ್ಯಾಚುರಲ್ ಆರ್ಟಿಸ್ಟ್ ಅಂತ. ಇನ್ನೊಂದು ಅವಳಿಗೆ ಗ್ರೇಟ್ ಅಡ್ವಾಂಟೇಜು, ಚೆನ್ನಾಗಿರೋ ಕಣ್ಣುಗಳಿದೆ. ಮಾತಾಡ್ದೇ ಏನೋ ಅಭಿವ್ಯಕ್ತಿ ಮಾಡಬೇಕೋ ಅದನ್ನು ಮಾಡೋ ಸಾಧ್ಯತೆ ಇದೆ. ಶಿ ಇಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಫೇವ್ರೆಟ್ ಸಿನಿಮಾ ಅಥವಾ ಸೀರಿಯಲ್ ಯಾವುದು? ನನಗೆ ಅವಳದ್ದು ಮುಂಗಾರು ಮಳೆ ಒಲೆ ತುಂಬ ಇಷ್ಟ, ತುಂಬ ಮುದ್ದಾಗಿ ಮಾಡಿದ್ದಾಳೆ. ಅದು ಬಿಟ್ಟರೆ ಆ ಪಂಚರಂಗಿನಲ್ಲಿ ಮಾಡಿದಾಳಲ್ಲ, ಅದು ಮನ್ನಿರೋ ಹಾಗೆ ಒಂದೊಂದ್ಸರಿ ನನ್ನ ಜೊತೆ ಜಗಳಾಡೋದೆಲ್ಲ ನಾಕ ಬರುತ್ತೆ. ಸ್ವಲ್ಪ ತಲೆ ಮಾಡ್ತಿದ್ಯಲ್ಲ ಅದಿನ ಥರನೇ ಅವಳು ತಲೆ ಮಾಡೋದ್ರಿಂದ ನಮ್ಮ ಮನೇಲಿ ನೋಡಿದಾಗೆ ಇರೋದು. ಅದು ತುಂಬ ಇಷ್ಟ ಆಯ್ತು. ಏನೇನು ಕಲ್ತಿದ್ದೀನೋ ಅದೆಲ್ಲ ಅಮ್ಮನಿಂದ ಕಲ್ತಿದ್ದೀನಿ, ಅಮ್ಮನ ನೋಡಕ್ಕೆ ಕಲ್ತಿದ್ದೀನಿ. ಸ್ಪೆಸಿಫಿಕ್ ಆಗಿ ಸ್ಪೆಸಿಫಿಕ್ ಅಂದರೆ, ನಾವು ಚಿಕ್ಕ ಹುಡುಗರಿಂದ ರಿಹರ್ಸಲ್ ಎಲ್ಲ ಮನೇಲೇ ನಡೀತಾ ಇತ್ತು. ಎಷ್ಟೋ ಸತಿ ನಮ್ಮನ್ನ ಅಲ್ಲೇ ರಿಹರ್ಸಲ್ಸ್ ಮಾಡೋ ಜಾಗದಲ್ಲೇ ಒಂದು ಪುಟ್ಟು ಚಾಪೆ ಗಿಪ್ಪೆ ಹಾಸಿ ಅಲ್ಲೇ ಮಲ್ಕೊಂಡು ಎಲ್ಲ ಎದ್ದಿಲ್ಲ. ಸೊ ಕಲ್ತಿದ್ದೆ ಅಷ್ಟು ನೋಡಿ ನೋಡಿನೇ ಕಲ್ತಿದ್ದು. ಆ್ಯಂಡ್ ಅಮ್ಮನೂ ಅಷ್ಟೇ, ಯಾವುದೂ ಒಂಥರ ಎಕ್ಸಾಜಿರೇಟೆಡ್ ಆಗಿ ಮಾಡಲ್ಲ, ತುಂಬ ನ್ಯಾಚುರಲ್ ಆಗ. ಸೊ ಅಭಿನಯ ಅಂದರೆ ನ್ಯಾಚುರಲ್ ಅಂತ ಕಲ್ತಿದ್ದೆ, ಸಹಜವಾಗಿರಬೇಕು ಅಂತ ಕಲ್ತಿದ್ದೆ ಅಮ್ಮನಿಂದ. ಓಕೆ. ಮತ್ತು ಇನ್ನೊಂದು ಏನಂದರೆ, ಅಮ್ಮ ಅಣ್ಣ ಸ್ವತಃ ಮೇಕಪ್ ಆರ್ಟಿಸ್ಟ್ ಆಗಿ ಮತ್ತು ಥಿಯೇಟರ್, ಈ ವಾಸ್ ಎ ಕಂಪ್ಲೀಟ್ ಥಿಯೇಟರ್ ಪ್ರೊಫೆಷ್ನಲ್. ಸೊ ಅದರಿಂದ ನಾವು ಕಲ್ತಿದ್ದೇನೆಂದರೆ, ಅತಿ ಮೇಕಪ್ಪು, ಅತಿ ಉಡುಗೆ ತೊಡುಗೆ ಬಗ್ಗೆ ಒಂದು ಆಸಕ್ತಿ, ಮತ್ತು ಒಂದು ಏನಂತಾರೆ ಈ ಒಂದು ಟೆನ್ಷನ್ ಮಾಡ್ಕೋತೀವಲ್ಲ, ಅದೆಲ್ಲ ಬೇಡ. ಎಷ್ಟು ಬೇಕೋ ಅಷ್ಟು ಮೇಕಪ್ಪು ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಇರಬೇಕು, ಅದಕ್ಕಿಂತ ಹೆಚ್ಚಿರಬಾರ್ದು. ಸೊ ಅದೆಲ್ಲನೂ ಒಂದು ನ್ಯಾಚುರಲ್ ವೇ ಆಫ್ ಆ್ಯಕ್ಟಿಂಗ್ ಕಡೆಯೇ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಸೊ ಅದು ಕಲ್ತಿದ್ದೆ ಅಮ್ಮ ಅಣ್ಣನಿಂದ. ಓಕೆ. ಸೊ ನೀನು ಹೇಳಿದ್ಯಲ್ಲ, ನಾ ಅಜ್ಜಿ ಬಾಜಿ ಈಸ್ ವೆರಿ ಫಾರ್ವರ್ಡ್ ಆ್ಯಂಡ್ ಯು ನೋ ಪ್ರೋಗ್ರೆಸ್. ಸೊ ಯಾವ ವಿಷಯದಲ್ಲಿ ನಿನ್ನ ಪ್ರಕಾರ ನಿಂಗಿಂತ ಒಂದು ವಿಷಯದಲ್ಲಿ ಯಾವ ವೆರಿ ಶಿ ಮೂವ್ ಫಾರ್ವರ್ಡ್? ಯಾವುದೇ ಒಂದು ಒಂದು ಸೀರಿಯಲ್ ಇರ್ಬೋದು ಅಥವಾ ನಾಟಕ ಇರ್ಬೋದು, ಏನೇ ಇರ್ಬೋದು, ಒಂದೊಂದು ಸತಿ ಪಾತ್ರದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಲ್ಲ. ಸೊ ಆವಾಗ ನಾ ಹೇಳ್ತೀನಿ,
ಈ ಒಂದು ಕ್ಯಾರೆಕ್ಟರು ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಈ ಥರ ಟ್ರೆಡಿಷ್ನಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ಜನಕ್ಕೆ ಇನ್ನೂ ರಿಲೇಟ್ ಮಾಡ್ಕೋಬೋದು. ಆ ಥರ ಏನಾದರೂ ಒಂದು ಈ ಥರ ಮಾತಾಡ್ಕೋತೀವಲ್ಲ, ಯಾವುದೋ ಒಂದು ಸಿನಿಮಾ ನೋಡಿರ್ತೀವಿ, ಇನ್ಯಾವುದೋ ನೋಡಿರ್ತೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಹಾಗೆ ಹೇಳಿದಾಗ ಯಾಕೆ ಇದು ತುಂಬ ಸ್ಟೀರಿಯೋಟೈಪ್ ಆಗಿ ಯೋಚನೆ ಮಾಡ್ತಿದ್ಯಾ ನೀನು, ನೀನು ಯು ಶುಡ್ ಫ್ಯಾಮ್ ಇಲ್ಲ ಫ್ಯಾಮಿಲಿ ವಿಷಯ ಬಂದಾಗ ನಿಮಗೆ ಅಂದರೆ ವೆನ್ ಇಟ್ ಕಮ್ಸ್ ಟು ಲುಕಿಂಗ್ ಆಫ್ಟರ್ ದ ಫ್ಯಾಮಿಲಿ ಆರ್ ಮದುವೆ ಬಗ್ಗೆ ವಿಶ್ ಆ ಥರದ್ರಲ್ಲಿ ಹೌ ವಿ ಶೀ ಮೂವ್ ಫಾರ್ವರ್ಡ್. ಓಕೆ, ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಒಂದು 20 ವರ್ಷದ ಹಿಂದೆ ನಾವೆಲ್ಲ ಅಂದರೆ ವೆನ್ ವಿ ವರ್ ಯಂಗ್ ದಟ್ ಯಂಗ್ ಓಕೆ, ಸೊ ಆವಾಗ ಏನಾಗೋದು ಅಂದರೆ ನಾವು ಲೇಟಾಗಿ ಬರ್ತಾ ಇದ್ವಿ ಮನೆಗೆ, ನಾ ಕೆಲಸ ಮಾಡ್ತಾ ಇದ್ದೆ. ಬಟ್ ಒಂದು ಅರ್ಥ ಮಾಡ್ಕೊಂಡಿರೋದು ಅಂದರೆ ಲೇಟ್ ಆಗುತ್ತೆ ಕೆಲಸದಲ್ಲಿ, ಈ ಥರ ಕಷ್ಟಗಳು ಬರುತ್ತೆ, ಒಬ್ಬರೇ ಬಂದರೆ ಏನೂ ತೊಂದರೆ ಇಲ್ಲ, ಧೈರ್ಯ ಇದ್ದರೆ ನಿಭಾಯಿಸ್ಬೋದು, ಯಾಕೆಂದರೆ ಅಮ್ಮ ಕೆಲಸ ಮಾಡ್ತಾಯಿದ್ರು. ಸೊ ಆ ಒಂದು ಆತಂಕ ಮತ್ತು ಇವಾಗಿನ ಥರ ಅಪ್ಪ ಅಮ್ಮ ಬಂದ ತಕ್ಷಣ ಎಲ್ಲೋಗಿದ್ದೆ ಏನು ಮಾಡ್ತಿದ್ದೆ, ಮತ್ತು ಆ ನಂಬಿಕೆ ಇತ್ತು ನಮ್ಮ ಮೇಲೆ, ನಾವೇನೂ ತಪ್ಪು ಮಾಡಲ್ಲ, ಆ ಕಾನ್ಫಿಡೆನ್ಸ್ ಇತ್ತು, ಏನೋ ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕೊಳ್ಳಲ್ಲ ನಾವು ಕಷ್ಟದಲ್ಲಿ, ಅಥವಾ ಅಮ್ಮಂಗೆ ಯಾವುದೋ ಒಂದು ಅವಮಾನ ಮಾಡುವಂಥ ಒಂದು ಘಟನೆಗಳು ಆಗೋದಿಲ್ಲ ನಮ್ಮ ಹತ್ರ ಅನ್ನೋ ಥರ ಆ ನಂಬಿಕೆ ಇದೆಯಲ್ಲ, ಅದನ್ನೇ ನಮ್ಮನ್ನ ಇಟ್ ಬ್ರಾಟ್ ಅಸ್ ಫಾರ್ವರ್ಡ್. ಸೊ ಆ ನಂಬಿಕೆ ಮತ್ತು ಆ ಕಾನ್ಫಿಡೆನ್ಸ್ ಆ ಒಂದು ಸ್ಥಿತಿಲಿ ಅಂದರೆ 20-25 ಇಯರ್ಸ್ ಬ್ಯಾಕ್ ಐ ಆಮ್ ಟಾಕಿಂಗ್ ಅಬೌಟ್, ಆವಾಗ ಎಲ್ಲ ಅಮ್ಮಂದ್ರಲ್ಲೂ ಇರಲಿಲ್ಲ, ಅದನ್ನು ನಾವು ಅಮ್ಮನಲ್ಲಿ ಕಂಡ್ಕೊಂಡ್ವಿ ಓಕೆ. ಬಟ್ ಇವಾಗಿನ ಅಮ್ಮಂದರು ಇನ್ಕ್ಲೂಡಿಂಗ್ ಮೀ ಎಷ್ಟೋ ಒಂದು ಕಡೆ ಆತಂಕ ಅನ್ನೆಸೆಸರಿಯಾಗಿ ಆತಂಕ ಪಡ್ತೀವಿ. ನೀನೇ ಹೇಳಿದೆ ಅಷ್ಟೊಂದು ಸತಿ, ಅಮ್ಮ ನಂಗೆ ಅಷ್ಟೊತ್ತಿ ಫೋನ್ ಮಾಡಬೇಡ, ನನ್ನ ಫ್ರೆಂಡ್ಸ್ ಜೊತೆ ನೀನು ಬರ್ತೀನಿ, ಯಾತಕ್ಕೆ ಡಿಸ್ಟರ್ಬ್ ಮಾಡ್ತೀಯ ಅಂತ. ಬಟ್ ಅಮ್ಮ ವಾಸ್ ನೆವರ್ ಲೈಕ್ ದಟ್, ಅಂದರೆ ಎಲ್ಲಿದ್ಯಾ ಏನು ಮಾಡ್ತಿದ್ಯಾ ಅಯ್ಯೋ ಅಂತ ಹೆದರಿಕೆನೆ ಇರಲಿಲ್ಲ ನಮ್ಮ ಬಗ್ಗೆ. ಸೊ ಅದಕ್ಕೆ ಒಂದು ನಿಮಗೆ ಬ್ರಾಡ್ ಮೈಂಡೆಡ್ ಥಿಂಕಿಂಗ್ ಬೇಕು, ಅಂದರೆ ಏನೂ ಮಾಡಲ್ಲ ನನ್ನ ಮಕ್ಕಳು, ದೇ ವಿಲ್ ಬಿ ಸೇಫ್, ದೇ ನೋ ಹೌ ಟು ಹ್ಯಾಂಡಲ್ ದೆಮ್ ಸೆಲ್ಸ್, ಅದೆಲ್ಲ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ಇದೆಯಲ್ಲ ಆವಾಗ ಆ ಪೀಳಿಗೆ ಅಮ್ಮಂದ್ರಿಗೆ ಇರಲಿಲ್ಲ, ಅಮ್ಮಂಗಿತ್ತು, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಪ್ರೋಗ್ರೆಸಿವ್ ಐ ವುಡ್ ಸೇ. ಹಾಗೆ ಮದುವೆ ವಿಚಾರದಲ್ಲೇ ನಾಲ್ಕು ಜನ ಮದುವೆ ಅವರವ್ರ ಇಷ್ಟದ ಪ್ರಕಾರನೇ ಮಾಡ್ಕೊಂಡಿರೋದು, ವಿದಿನ್ ನಾನಾಗಲಿ ಅಣ್ಣ ಆಗಲಿ ಇಂಟರ್ಫಿಯರ್ ಮಾಡಲಿಲ್ಲ, ಯಾಕೆಂದರೆ ಆ್ಯಸ್ ಶೀ ಸೆಡ್ ವಿ ಹ್ಯಾಡ್ ಇನ್ ಕಾನ್ಫಿಡೆನ್ಸ್. ನಿನ್ನ ಮದುವೆನು ಲವ್ ಮ್ಯಾರೇಜೆ ತುಂಬ ಅಂತ ಹೇಳ್ತಾರೆ. ಹಾಗೆ ವೆರಿ ವೆರಿ ಫಾರ್ವರ್ಡ್ ಹಾಗೆ ಅದನ್ನು ಹೇಳಬೇಕು, ಯಾಕೆಂದರೆ ಇವ್ರನ್ನೇ ಮಾಡ್ಕೊ, ಇಂಥ ಕೆಲಸದಲ್ಲೇ ಇರಬೇಕು, ಸ್ವಂತ ಮನೆಯೇ ಇರಬೇಕು, ಒಬ್ಬನೇ ಮಗ ಇರಬೇಕು, ಅತ್ತೆ ಇರಬಾರ್ದು, ಮಾವ ಇರಬಾರ್ದು, ಆ ಥರ ಏನಿರಲಿಲ್ಲ, ನಿಂಗೆ ಯಾರು ಇಷ್ಟನೋ ಅವನ್ನ ಮಾಡ್ಕೊ. ಅವನೇನೇ ಕೆಲಸದಲ್ಲಿರಲಿ, ಎಷ್ಟೇ ಸಂಬಳ ಬರಲಿ, ನಮಗೆ ನಿಭಾಯಿಸ್ತೀವಿ ಅನ್ನೋ ಧೈರ್ಯ ಇದ್ದರೆ ಅವ್ನು ಬಿ ಎ ಆಗಿರಬೇಕು, ಇನ್ಫೋಸಿಸಲ್ಲಿ ಕೆಲಸದಲ್ಲಿರಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಇರಬೇಕು, ಅಮೇರಿಕ ಆಗಿರ್ಬೇಕು. ಎಷ್ಟ್ ಜನ ಆತರ ಬ್ರೀಫ್ ಕೊಡ್ತಾರೆ, ನೀನು ಹೋಗಿ ಗಂಡು ಹುಡ್ಕೋ, ಒಳ್ಳೆಯವನಾಗಿರ್ಬೇಕು, ಸಭ್ಯನಾಗಿರ್ಬೇಕು ಅಂತ, ಅಷ್ಟೇ ರಿಕ್ವೈರ್ಮೆಂಟ್ ಅಂದ್ರೆ ತುಂಬಾ ರೇರ್ ಅಲ್ವಾ ಅದೆಲ್ಲ. ಇಟ್ ಇಸ್ ತುಂಬಾ ಪ್ರೋಗ್ರೆಸ್. ಅದೇ ಯಾಕಿದ್ದಿರ್ಬೋದು ಅಂದ್ರೆ ನಾನು ಮದುವೆ ಮಾಡ್ಕೊಂಡಾಗ ನಾನು ಅದನ್ನ ಲವ್ ಆಗಿರ್ಬೇಕು ಗೊತ್ತಿಲ್ಲ, ಮದುವೆ ಅಂತೂ ಆಯ್ತು ಅದು ಬೇರೆ ವಿಚಾರ. ಬಟ್ ಅಣ್ಣಂಗೆ ಇ ವಾಸ್ ನಾಟ್ ಎ ಗ್ರಾಜ್ಯುಯೇಟ್, ಆಸ್ತಿ ಅನ್ನೋದು ಇರಲಿಲ್ಲ, ಯಾವುದೋ ಒಂದು ಬಹಳ ಸಾಧಾರಣವಾದ ಕೆಲಸದಲ್ಲಿದ್ದರು. ಇದು 2 rupees 2 annas ಪರ್ ಡೇ ಡೈಲಿ ವೇಜ್ಡ್ ಎಂಪ್ಲಾಯಿ ಹಿ ವಾಸ್. ಹೇಗೆ ಮುಂದೆ ಜೀವನ ನಡೆಸ್ತೀವಿ ಅನ್ನೋ ಒಂದು ಅಂದಾಜು ಕೂಡ ಇಲ್ಲ. ಹಾರ್ಡ್ಲಿ 19 ವಿ ಗಾಟ್ ಡಿಸೈಡೆಡ್ ಟು ಮ್ಯಾರಿ. ನನ್ನ ಧೈರ್ಯ, ನಾನು ಹೇಗೂ ನಂದು ಬಿ ಎಸ್ ಸಿ ಆಗಿತ್ತು, ಎಲ್ಲೋ ಒಂದು ಕೆಲಸಕ್ಕೆ ಸೇರ್ತೀನಿ, ಊಟ ಮಾಡ್ಕೊಂಡಿರ್ಬೋದು ಅನ್ನೋ ನಂಬಿಕೆ ಇತ್ತು. ಖಂಡಿತ ಊಟ ಮಾಡ್ಕೊಳ್ಳೋದಕ್ಕಿಂತ ತುಂಬ ಲಕ್ಷಣವಾಗಿರೋಕ್ಕೆ ಸಾಧ್ಯ ಆಯಿತು. ನಾನು ಅದೇ ಹೇಳೋದು, ಹಾಗೇ ಇರಬೇಕು ಹೀಗೆ ಇರಬೇಕು ಅಂತ ಮದುವೆ ನೋಡ್ತಿದ್ದೀವಲ್ಲ, ದಿನ ಬೆಳಗಾದ್ರೆ ಡೈವೋರ್ಸ್ ಆಗ್ತಾ ಇರುತ್ತೆ. ಇನ್ಫೋಸಿಸಲ್ಲಿದ್ದರೂ ಅಷ್ಟೇ, ಸಾಫ್ಟ್ವೇರ್ ಇಂಜಿನಿಯರ್ ಅಷ್ಟೇ, ಅಮೇರಿಕಾಲಿದ್ದರೂ ಅಷ್ಟೇ, ಅದು ಏನಿದೆ ಅನ್ನೋದೆಲ್ಲ ಮುಖ್ಯ, ಮನೋಭಾವ ಹೇಗೆ ಅಂತ. ಎಲ್ಲ ಮನುಷ್ಯರಲ್ಲೂ ಪ್ರತಿಯೊಬ್ಬನು ಒಂದು ಕಡೆಯಿಂದ ಇನ್ನೊಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ ಬರೋರಿಗೆ ಎಲ್ಲ ಗುಣಗಳನ್ನು ವ್ಯತ್ಯಾಸ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಬಂದ ತಕ್ಷಣ ಅತ್ತೆ ಮಾವಂಗೆ ಟಿಕೆಟ್ ಕೊಟ್ಟು ಕಳಿಸು, ನಾದಿನಿಯವ್ರಿಗೆಲ್ಲ ಟಿಕೆಟ್ ಕೊಟ್ಟು ಕಳಿಸು, ಈ ಥರ ಮನೋಭಾವ ಇರಬಾರ್ದು. ಸೊ ನಾನು ಇದನ್ನು ತಲೆಯಲ್ಲಿ ಇಟ್ಕೋತೀನಿ. ಸೊ ಮತ್ತೆ ನಿಮ್ಮ ಜೊತೆ ಮಾತಾಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.